ಅವಧಿಗೂ ಮೊದಲೇ ಅಂಗಡಿಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಕೆ ಆರ್ ಮಾರ್ಕೆಟ್ನಲ್ಲಿ ತಳ್ಳುಗಾಡಿ ವ್ಯಾಪಾರಸ್ಥರಿಗೆ ಪೊಲೀಸರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಮಾರ್ಗಸೂಚಿ ಪ್ರಕಾರ ವ್ಯಾಪಾರಕ್ಕೆ ಅವಕಾಶ ಇದೆ ಆದರೆ ಎಂಟು ಮೂವತ್ತಕ್ಕೂ ಮೊದಲೇ ತಳ್ಳುಗಾಡಿಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಪೊಲೀಸರು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿ ತಳ್ಳುಗಾಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆಕ್ಚುಯಲ್ ಆಗಿ ಹತ್ತು ಗಂಟೆ ತನಕ ಇದೆ ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ಆದರೆ ಪೊಲೀಸರೇನೋ ಎಂಟು ಮೂವತ್ತಕ್ಕೂ ಮೊದಲೇ ಎಲ್ಲವೂ ಕೂಡ ತೆಗೆಸ್ತಾ ಇದ್ದಾರೆ ಕೆ ಆರ್ ಮಾರ್ಕೆಟ್ನಲ್ಲಿ ಅಂತ ಜೊತೆಗೆ ತಳ್ಳುಗಾಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆಮೇಲೆ ಮೈಕಲ್ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರನ್ನೂ ಕೂಡ ಹತ್ತು ಒಳಗಡೆ ಖಾಲಿ ಮಾಡಿಸೋದು ಪೊಲೀಸರ ಕರ್ತವ್ಯ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಹೂವು ಮಾರಾಟಗಾರರು ನಾವು ಹೂವಿಗೆ ಬಂಡವಾಳ ಹಾಕಿಬಿಟ್ಟಿದ್ದೀವಿ ಅದು ವ್ಯಾಪಾರ ಆಗಲಿಲ್ಲ ಅಂತಂದರೆ ನಮಗೆ ಲಾಸ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದರೂ ಕೂಡ ಪೊಲೀಸರು ಕೇಳ್ತಾ ಇಲ್ಲ ಎಲ್ಲ ಅಂಗಡಿಗಳನ್ನು ತೆರವು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರವರ ಸಾಮಾನು ಸರಂಜಾಮು ಎಲ್ಲನ ಪ್ಯಾಕ್ ಮಾಡಿಸ್ತಾ ಇದ್ದಾರೆ ಒಂಥರದಲ್ಲೂ ಒಳ್ಳೇದೇ ಬಟ್ ಅವರು ಬಂಡವಾಳ ಹಾಕಿ ಅಂತ ಹೇಳಿದ ತಪ್ಪಾಗುತ್ತೆ ಯಾಕೆಂದರೆ ಅವ್ರು ಹೇಳ್ತಾರೆ ನಮಗೆ ಹತ್ತು ಗಂಟೆ ತನಕ ಪರ್ಮಿಷನ್ ಇದೆಯಲ್ಲ ವ್ಯಾಪಾರ ಮಾಡ್ಕೊತೀವಿ ಬಿಡಿ ಅಂತ ಇವ್ರು ಹತ್ತು ಗಂಟೆಗೂ ಮೊದಲೇ ಎತ್ತಿ ಅಂತ ಯಾಕೆಂದರೆ ಹತ್ತು ಗಂಟೆ ತನಕ ಇವ್ರಿಗೆ ಪರ್ಮಿಷನ್ ಕೊಟ್ಟರೆ ಇವರೆಲ್ಲ ಪ್ಯಾಕಪ್ ಮಾಡ್ಕೊಂಡು ನಿಧಾನಕ್ಕೆ ಮನೆಗೆ ಹೋಗೋದಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಹಾಗಾಗಿ ಮೊದಲಿಂದನೇ ಇವಾಗ ಆ್ಯಕ್ಟಿವ್ ಆಗಿದ್ದಾರೆ ಈಗೇನು ಅವ್ರನ್ನೇನು ಅರೆಸ್ಟ್ ಮಾಡಿಬಿಡಲ್ಲ ಆದರೆ ಅವ್ರನ್ನ ಸ್ವಲ್ಪ ಬಿಗಿನಲ್ಲಿ ಇಡಬೇಕಲ್ಲ ಎಚ್ಚೆತ್ಕೊಳ್ಬೇಕಲ್ಲ ಅವರೆಲ್ಲರೂ ಕೂಡ ಟೈಟ್ ಆಗಿದೆ ಇವತ್ತಿಂದ ಪರಿಸ್ಥಿತಿ ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ ಹಾಗಾಗಿ ಪೊಲೀಸರು ಇವತ್ತು ಕೆ ಆರ್ ಮಾರ್ಕೆಟ್ನಲ್ಲಿ ಅಖಾಡಕ್ಕೆ ಕಿಳಿದಿದ್ದಾರೆ ಎಲ್ಲವನ್ನ ಕೂಡ ಖಾಲಿ ಮಾಡಿಸ್ತಾ ಇದ್ದಾರೆ ಒಂದು ಒಂದು ಕಡೆ ಪಾಪ ಅನಿಸುತ್ತೆ ಏನೋ ಹತ್ತು ಗಂಟೆ ತನಕ ಪಾಪ ವ್ಯಾಪಾರ ಮಾಡಿಕೊಂಡು ಆವತ್ತನ್ನು ಊಟ ತಿಂಡಿಗೆ ಆಗೋ ಅಷ್ಟು ಖರ್ಚು ಮಾಡ್ಕೋತಾರೆ ಪಾಪ ಅವರು ಅದನ್ನೂ ಬಿಡ್ತಿಲ್ವಲ್ಲ ಇವರು ಅಂತ ಬಟ್ ಪರಿಸ್ಥಿತಿ ಅದಕ್ಕೆ ಅವಕಾಶ ಇಲ್ಲ ವಿಕೋಪಕ್ಕೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಹೀಗಾಗಿ ಸಹಜವಾಗಿ ಎಲ್ಲವನ್ನು ಕೂಡ ಈ ರೀತಿ ಯುವಕರು ಇದ್ದಾರೆ ಜನರನ್ನ ನಿಮ್ಮ ನಿಮ್ಮ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿ ಸ್ಟಾಪ್ ಮಾಡಿ ಅಂತ ಜನ ಪಾಪ ಮುಖ ಪ್ರೇಕ್ಷಕರಂತೆ ನಿಂತಿದ್ದಾರೆ ನೋಡಿ ನೋಡಿ ಅಲ್ಲಿ ಯಾರೋ ಒಬ್ಬರು ಸೌತೆಕ ಎಷ್ಟೊಂದು ಬಂಡವಾಳ ಹಾಕೊಂಡು ಕೂತಿದ್ದಾರೆ ಅದು ವ್ಯಾಪಾರ ಆಗುತ್ತೆ ಹತ್ತು ಗಂಟೆ ತನಕ ಯಾಕೆ ಎಷ್ಟೊಂದು ಬಂಡವಾಳ ಹಾಕಬೇಕು ಅಂತ ಅನಿಸುತ್ತೆ ಒಂದೊಂದು ಸರ್ತಿ ಬಟ್ ಬೇರೆ ದಾರಿ ಅವ್ರದ್ದು ಏನೋ ಲೆಕ್ಕಾಚಾರ ಇರುತ್ತೆ ಪಾಪ ಹತ್ತು ಗಂಟೆ ತನಕ ಹೆಂಗೋ ವ್ಯಾಪಾರ ಮಾಡ್ಕೊಂಬಡೋಣ ನೋಡಿ ಎಷ್ಟೊಂದು ಹೂವು ಹೂವಿನ ಹಾರಗಳು ಅವೆಲ್ಲ ಕೂಡ ವೇಸ್ಟ್ ಆಗುತ್ತೆ ವ್ಯಾಪಾರ ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತಂದರೆ ಅದಕ್ಕೆ ಬಂಡವಾಳ ಹಾಕಿರೋರು ಸಹಜವಾಗಿ ಲಾಸ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೊಂಥರ ಅನಿವಾರ್ಯ ಎಷ್ಟೋ ಜನ ಕೆಲಸ ಕಾರ್ಯ ಬಿಟ್ಟು ಮನಲಿದ್ದಾರೆ ಎಷ್ಟೋ ಜನ ದುಡಿಮೆಯನ್ನೇ ಬಿಟ್ಟು ಮನಲಿದ್ದಾರೆ ಹಾಗಾಗಿ ಇವರು ಕೂಡ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ